ಅರ್ಸಲರ್ ಮಿಟ್ಟಲ್ ಏನಿದೆಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಇದು ಕೇಸ್ ಇದೆ. ಈಗ ಮೊನ್ನೆ ಒಂದು ನಿರ್ಣಯ ಕೂಡ ಆಗಿದೆ, ನಾವು ಅದನ್ನ ಅಕ್ವಿಷನ್ ಮಾಡುವಾಗ ಅವ್ರಿಗೆ ಎಸ್ ಯು ಸಿಸ್ ಅಂತೇಳಿ ಅವ್ರ ಸಲುವಾಗಿ ನಾವು ಅಕ್ವಿಷನ್ ಮಾಡಿದ್ವಿ. ಸೊ ಹೀಗಾಗಿ ಅದು ಸುಪ್ರೀಂ ಕೋರ್ಟ್ ಬಂದಿದೆ. ನಾವು ಈಗಾಗಲೇ ಅಡ್ವೊಕೇಟ್ ಜನರಲ್ ಮಾತನಾಡಿದೀವಿ, ಮಾತನಾಡಿ ಒಂದು ನಿಲುವನ್ನು ತಗೊಂಡಿದ್ದೀವಿ. ಈಗ ಒಂದು ಮೊನ್ನೆ ಆದೇಶ ಆಗಿದೆ, ಇನ್ನು ಫೈನಲ್ ಆದೇಶ ಆಗ್ಬೇಕದು. ಅದನ್ನ ಸಾಧಕ ಬಾಧಕ ಎಲ್ಲವನ್ನ ತಿಳ್ಕೊಂಡು ಅದನ್ನ ನಾವು ನಿರ್ಧಾರ ನಮ್ಮರಣ ನೀವು ಸಭೆಯಲ್ಲಿ ವಿಶ್ವಾಸ ಇಲಾಖೆ ನಾಳೆ ಅಡ್ವೊಕೇಟ್ ಜನರಲ್ ಬ್ರೀಫ್ ಮಾಡ್ತಾರೆ ನಿಮಗೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಕೂಡ ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗ ಮುಖ್ಯ ಕಾರ್ಯದರ್ಶಿ ಪತ್ರ ಕೂಡ ಬರೆದಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದಲ್ಲಿ ಕೆಲವೊಂದು ಟ್ರೈ ಜಂಕ್ಷನ್ ಪಾಯಿಂಟ್ಸ್, ಸುಗ್ಲಮ್ಮನ್ ಗುಡಿ ಎಲ್ಲ ಡೆಮಾಲಿಶ್ ಮಾಡಿ ಮಾನ್ಯ ಅಧ್ಯಕ್ಷರೇ, ಅಲ್ಲೆಲ್ಲ ಗಡಿ ಗುರುತುಗಳು ನಾಶ ಆಗಿದಾವ ಮಾನ್ಯ ಅಧ್ಯಕ್ಷರೇ. ನಮ್ದು ಉದ್ದೇಶ ಇಷ್ಟೇ ಮಾನ್ಯ ಅಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ನಮಗೆ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಗಡಿನಲ್ಲಿ ಅನ್ಯಾಯ ಆಗದಂಗೆ ನೋಡ್ಕೋಬೇಕು ಅಂತೇಳಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಇದನ್ನ ಪಾರದರ್ಶಕತೆಯಾಗಿ ಇವತ್ತು ಜಾಯಿಂಟ್ ಇವತ್ತು ಸರ್ವೆ ಆಗಿದೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ, ಭಾರತ ಸರ್ಕಾರದಿಂದ ಆಗಿದೆ, ಎಲ್ಲ ಆಗಿದೆ. ನಮಗಿಷ್ಟೇ ನೆಲ ಜಲ ಕಾಪಾಡುವಲ್ಲಿ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು ಅಂತೇಳಿ ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಇವತ್ತು ಮುಖ್ಯವಾಗಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಬಳ್ಳಾರಿ ಹೆಂಗಿತ್ತಂತ ಇದೆಲ್ಲ ಗಮನಿಸಿದಾಗ ಮಾನ್ಯ ಅಧ್ಯಕ್ಷರೇ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಮಾನ್ಯ ಅಧ್ಯಕ್ಷರೇ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಬಳ್ಳಾರಿಗೆ ಮೀಟಿಂಗ್ ಬಂದಾಗ ಮಾನ್ಯ ಅಧ್ಯಕ್ಷರು, ಎಂಪಿ ಚುನಾವಣೆಗೆ ಬಂದಾಗ ನಮ್ಮ ಸಮಾಜದಲ್ಲಿ ಕುರುಬುರು ಸಮಾಜದಲ್ಲಿ ಸಂಘದಲ್ಲಿ ನಾವು ಹೋಗಿ ಭಾಷಣ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. ನಮ್ಮ ಸಿಎಂ ಇಬ್ರಾಹಿಂ ಸಾಹೇಬರು ಅವತ್ತು ನಾವು ಎಲ್ಲರಿದ್ವಿ ಮಾನ್ಯ ಅಧ್ಯಕ್ಷರೇ. ಇಂತಹ ಪರಿಸ್ಥಿತಿ ಇತ್ತು ಮಾನ್ಯ ಅಧ್ಯಕ್ಷರೇ. ಜೊತೆಗೆ ನಾವೆಲ್ಲ ಪಾದಯಾತ್ರೆ ಬಂದಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಪಾದಯಾತ್ರೆ ಬಂದಾಗ ಕೂಡ ಹೋಟ್ಲುಗಳು ಗೀಟ್ಲುಗಳೆಲ್ಲ ಬಂದಾಗ್ಬಿಟ್ಟಿದ್ವಿ ಮಾನ್ಯ ಅಧ್ಯಕ್ಷರೇ. ಯಾರು ಕೂಡ ಕುಡಿಯೋ ನೀರು ಕೂಡ ಸಿಗ್ತಿಲ್ಲ, ಆದ್ರೂ ಕೂಡ ಜನ ಸಾಗರದಂತೆ ಅವತ್ತು 9-10 ಲಕ್ಷ ಜನ ಬಂದ್ಬಿಟ್ಟು ನಮಗೆ ಜನ ಆದೇಶ ಕೊಟ್ಟು 2013 ನಾವು ಸರ್ಕಾರವನ್ನು ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಸಿದ್ದರಾಮಯ್ಯ ಸಾಹೇಬರು ರಾಮಗಢಕ್ಕೆ ಬರ್ತಾರೆ ಮಾನ್ಯ ಅಧ್ಯಕ್ಷರಲ್ಲಿ, ಇದನ್ನೆಲ್ಲ ಬ್ರಹ್ಮಾಂಡ ನೋಡಬೇಕು ಮಾನ್ಯ ಅಧ್ಯಕ್ಷರೇ. ಅಲ್ಲ, ವ್ಯವಸ್ಥೆ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗಿದೆ, ಹೆಂಗಿರ್ಬೇಕು, ನಮ್ಮ ಕಳಕಳಿಗಳೇನಿದೆ ಅಂತ ಹೇಳ್ತೀನಿ. ನಾವೆಲ್ಲ ರಾಜಕಾರಣಿಗಳು ತಿಳ್ಕೊಬೇಕು ಮಾನ್ಯ ಅಧ್ಯಕ್ಷರೇ, ಯಾವುದು ಶಾಶ್ವತ ಅಲ್ಲ ಇದು. ಇವತ್ತು ಅವತ್ತು ಬಂದಾಗ ಅವತ್ ಪರಿಸ್ಥಿತಿ ಏನಿದೆ ಸಾಹೇಬ್ರಿಗೆ ಸಾರ್ ನೀವು ಇದ್ಕೊಳ್ಳಿ ಅಂತ ಹೇಳಿ ಸಾಹೇಬ್ರು ಹೇಳ್ಬಿಟ್ಟು ಮಾನ್ಯ ಅಧ್ಯಕ್ಷರೇ, ಈ ಪರಿಸ್ಥಿತಿ ಬರಬಾರ್ದು ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಮಾನ್ಯ ಅಧ್ಯಕ್ಷರೇ, ಇವತ್ತಿನ NMDC ಕಂಪನಿನಲ್ಲೂ ಕೂಡ ಅವತ್ತು ಬರಲಿಲ್ಲ ಅಂದ್ರೆ ಒಬ್ಬ ಆಫೀಸರ್ ಬರಲ್ಲ, ಒಬ್ಬ ಪೊಲೀಸ್ ಬರಲ್ಲ. ಆಮೇಲೆ ಸರ್ ಹೋಮ್ ಮಿನಿಸ್ಟರ್ ಸರ್ ಎಲ್ಲ ಗುರುತಿರ್ತಕ್ಕಂಥದ್ದು ಸರ್, ಹೋಮ್ ಮಿನಿಸ್ಟರ್ ಸರ್ ಈಗ ಮುಗಿಸ್ ಇವತ್ತು ಸರ್ ಒನ್ ಅವರ್ ಮಾತಾಡ ಸರ್ ಹೋಮ್ ಮಿನಿಸ್ಟರ್ ಸರ್ ಸರ್ ಹೋಮ್ ಮಿನಿಸ್ಟರ್ ಸರ್ ಪ್ರೈಮ್ ಮಿನಿಸ್ಟರ್ ಸರ್ ಸರ್ ಅಕ್ರಮ ಗಣಿಗಾರಿಕೆ ಕೆಲವೊಂದು ಆಫೀಸರ್ಸ್ ಬಳ್ಳಾರಿಗೆ ಬಂದಿದ್ದಾರೆ ಸರ್. ಈಗ ಅವ್ರು ಆಕ್ಚುಲಿ ಬರಕ್ ಬರಲ್ಲ ಸರ್, ಅವರು ಅಕ್ರಮ ಗಣಿಗಾರಿಕೆನಲ್ಲಿ ಭಾಗಿಯಾಗಿರ್ತಕ್ಕಂಥ ಆಫೀಸರ್ಸ್ ಈಗ ಅಲ್ಲಿ ಬಂದಿದ್ದಾರೆ ಸರ್ ಬಳ್ಳಾರಿಗೆ. ಕೂಡಲೇ ಅವ್ರನ್ನೆಲ್ಲ ಅದು ಬರಕ್ ಬರಲ್ಲ, ಅವ್ರ ಲೋಕಾಯುಕ್ತ ವರದಿನಲ್ಲಿ ಅವ್ರದೆಲ್ಲ ಮೆನ್ಷನ್ ಆಗಿದೆ ಸರ್. ಅಲ್ಲೆಲ್ಲ ಕೆಲವೊಂದು ಇಲಾಖೆ ಹೆಸರೇಳಕ್ ಬರಲ್ಲ ಸರ್, ಯಾಕಂದ್ರೆ ಅವ್ರೇನು ಹೌಸ್ ಮೆಂಬರ್ಸ್ ಅಲ್ಲ. ಕೂಡಲೇ ಅವ್ರನ್ನ ಅಲ್ಲಿಂದ ಬಳ್ಳಾರಿಯಿಂದ ಎತ್ತ ಕೆಲಸ ಮಾಡ್ಬೇಕು ಸರ್. ಇಲ್ಲಂದಿದ್ರೆ ಯಾಕಂದ್ರೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ಕೂಡ ಮೊನ್ನೆ ಇದಾಗಿದೆ ಸರ್. ಇದೆಲ್ಲ ಮೊನ್ನೆ ನವೆಂಬರ್ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ತಾವು ಕ್ಯಾಬಿನೆಟ್ ನಲ್ಲಿ ತಗೊಂಡಿದ್ದೀರಿ ಸರ್. ಏನಂತ ಅಕ್ರಮ ಗಣಿಗಾರಿಕೆ ತನಿಖೆಗೆ ಮರು ಚಾಲನೆ, SIT ಅಧಿಕಾರಿಗಳ ವಿಸ್ತರಣೆಗೆ ಸಂಪುಟ ನಿರ್ಧಾರ, ತನಿಖೆ ಪ್ರಗತಿಯಲ್ಲಿ ಕುದ್ದು ಮತ್ತೆ ಇದಾಗ್ತಂದ್ರೆ ಸರ್ ಇದು ಕಂಪ್ಲೀಟ್ ಆಗಿ ತನಿಖೆ ಮಾಡ್ಬೇಕಾದ್ರೆ ಆಫೀಸರ್ಗಳಲ್ಲಿ ಇರಬಾರ್ದು ಸರ್. ಅದು ನಾನು ಹೇಳಕ್ ಹೋಗಲ್ಲ ಸರ್, ಯಾರ್ಯಾರು ಇದಾರೆ ಅದನ್ನ ಇಮ್ಮಿಡಿಯೇಟ್ ಆಗಿ ಕ್ರಮ ಕೈಗೊಳ್ಳೋ ತಮ್ಮ ಮೂಲಕ ಗೃಹ ಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಇದನ್ನ ಇಮ್ಮಿಡಿಯೇಟ್ ಆಗಿ ಮಾಡ್ಬೇಕು, ಯಾಕಂದ್ರೆ ಇದಕ್ಕೆಲ್ಲ ಆಮೇಲೆ ಬರಲ್ಲ ಸರ್. ಇದೆಲ್ಲ ಸ್ವಲ್ಪ ಎಲ್ಲ ನಡೀತಾ ಇದೆ ಸರ್ ಒಳಗಡೆ ಬಳ್ಳಾರಿ ಜಿಲ್ಲೆನಲ್ಲಿ, ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಸರ್. ನಾನೊಬ್ಬ ನಾನೇನು MLA ಅಂತಲ್ಲ ಸರ್, ಪ್ರಜಾ ಆಗಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಸರ್. ಈ ತರ ಮತ್ತೆ ರಿಪಬ್ಲಿಕ್ ಆಗಕ್ಕೆ ದಯಮಾಡಿ ಬಿಡಬೇಡಿ ಸರ್. ಯಾಕಂದ್ರೆ ಇವತ್ತು ಕರ್ನಾಟಕದ ನೆಲ ಜಲ ಗಡಿ ಬಗ್ಗೆ ನಾವೆಲ್ಲರೂ ಕೂಡ ಕಳಕಳಿ ಇಟ್ಟುಕೊಂಡು ಮಾಡಿರ್ತಕ್ಕಂಥವ್ರು. ಇವತ್ತು ತಾವು ಹೋಮ್ ಮಿನಿಸ್ಟರ್ ಇದ್ದೀರಿ ಸರ್, ಉಪಮುಖ್ಯಮಂತ್ರಿಗಳಾಗಿದ್ರಿ, ನಾನು ಕೂಡ ಸಚಿವನಾಗಿದ್ದೆ. ನಮ್ಮ ಸಾಹೇಬರು ಇದ್ದಾಗ ಆ ಕಳಂಕ, ಯಾಕಂದ್ರೆ ನಾವೇ ಪಾದಯಾತ್ರೆ ಹೋಗಿ ಬಂದಿರತಕ್ಕಂಥದ್ದು, ಅದನ್ನ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇವೆ. ಯಾಕಂದ್ರೆ ಇದಕ್ಕೆ ನಮಗೆ ಬರಲ್ಲ ಸರ್, ಇದು ಅನಾಹುತ ಆಗ ಚಾನ್ಸ್ ಇದೆ. ಮತ್ತೆ ಇದೆಲ್ಲ SIT ಗಳು. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾರ್ಯಾರಿದ್ದಾರೆ ಉಪ್ಪಿಂದ ನೀರು ಕುಡಿಬೇಕು ಇದ್ರಲ್ಲಿ, ಮೊನ್ನೆ ಸಂಪುಟ ಸಭೆ ಇದ್ರಲ್ಲಿ ಆಗಿದೆ ಸರ್. ಇಮ್ಮಿಡಿಯೇಟ್ ಆಗಿ ತನಿಖೆ ಶುರು ಮಾಡ್ಬೇಕು ಸರ್. ಇದನ್ನ ಯಾರ್ಯಾರು ಅಕ್ರಮ ಗಣಿಗಾರಿಕೆ ನಲ್ಲಿದ್ದಾರೆ, ಯಾರ್ಯಾರು ಕೇಸ್ಗಳಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ,
ಯಾರಿದ್ದಾರ ಸರ್ ಎಲ್ಲ ಕಂಪ್ಲೀಟ್ ಆಗಿ ನಾವು ದಿಟ್ಟ ನಿರ್ಧಾರ ಮಾಡಿದೀವಿ ಅಂತೇಳಿ ಆ ಭಾರತಾಂಬೆ ಮಾತೆಗೆ ನಾವು ಒಪ್ಪಿಸ್ಬೇಕು ಸರ್ ಭುವನೇಶ್ವರಿ ತಾಯಿಗೆ ನಾವು ಒಪ್ಪಿಸ್ಬೇಕು ದಯಮಾಡಿ ಇಮ್ಮಿಡಿಯೇಟ್ ಆಗಿ ಇದನ್ನ ತಾವು ಮಾಡಬೇಕು ಇದನ್ನ ಯಾರ್ಯಾರು ತನಿಖೆಗೆ ಇಮ್ಮಿಡಿಯೇಟ್ ಆಗಿ ಚುರುಕುಗೊಳಿಸ್ಬೇಕು ಅಂತೇಳಿ ತಮ್ಮ ಮೂಲಕ ಮಾನ್ಯ ಗೃಹ ಸಚಿವರಲ್ಲಿ ನಾನು ಕೇಳ ಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ ಮುಖ್ಯವಾಗಿ ಮಾನ್ಯ ಅಧ್ಯಕ್ಷರೇ ಕೊನೆಯದಾಗಿ ನಾನೇನ್ ಜಾಸ್ತಿ ಮಾತಾಡಲ್ಲ ಅಣ್ಣ ಸೌದಿ ಅಣ್ಣ ನನ್ನ ಸಿಟಿಗೆ ಬರಬೇಡ ಜಾಸ್ತಿ ಮಾತಾಡಿರ ಮುಗಿಸ್ಬಿಡ್ತೀನಿ ಆಯ್ತು ನಮ್ಮಣ್ಣ ನೀನ್ ಮಾತಾಡಬೇಕು ಮುಗಿಸ್ಬಿಡ್ತೀನಿ ಸರ್ ಎನ್ಎಂಡಿಸಿ ನಲ್ಲಿ ಮಾನ್ಯ ಇವತ್ತು ಕಾರ್ಮಿಕ ಇಲಾಖೆಯವರು ಜೊತೆಗೆ ಸಿ ಎನ್ ಡಿ ಇವರು ಕೂಡ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಮೊನ್ನೆ ಇವತ್ತೇನು ನೋಟಿಫಿಕೇಶನ್ ಎರಡು ನೋಟಿಫಿಕೇಶನ್ ಆಗಿದ್ದು 157 ಜನ ಎಲ್ಲರೂ ಕೇಳಬೇಕಿದ್ದೆಲ್ಲ ದಯಮಾಡಿ 157 ಜನ ಬಿ ಕ್ಯಾಟಗರಿನ ಜೂನಿಯರ್ ಇಂಜಿನಿಯರ್ಸ್ ನ ಅಪಾಯಿಂಟ್ ಮಾಡಿದ್ದಾರೆ ಮಾನ್ಯ ಗವರ್ಮೆಂಟ್ ಆಫ್ ಇಂಡಿಯಾ ಕಂಪನಿ ಮಾನ್ಯ ಅಧ್ಯಕ್ಷರೇ ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಕಂಪನಿ ನಿಮ್ ಸರೋಜಿನಿ ಮೈಸೂರು ವರದಿ ಜೊತೆಗೆ ನಿಮ್ದು ಯಾವ್ದು ಕೂಡ ಕನ್ಸಿಡರ್ ಆಗಲ್ಲ ನಾವು ಕೊಡೋದೇ ಆಗಲ್ಲ ನಾವು ಮಾಡ್ತೀವಿ ಅಂತೇಳಿ ಮಾನ್ಯ ಅಧ್ಯಕ್ಷರೇ ನಮ್ದು ಸರೋಜಿನಿ ಮೈಸೂರು ವರದಿ ಇದೆ ಜೊತೆಗೆ ಇಂಡಸ್ಟ್ರಿಯಲ್ ಪಾಲಿಸಿ ಇದೆ ಕೇಳ್ರಿ ಮಾನ್ಯ ಅಧ್ಯಕ್ಷ ಬಹಳ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಮಕ್ಕಳ ಭವಿಷ್ಯ ಕೇಳ್ತಾ ಇದ್ದೀನಿ ನೀವು ಇದ್ರಿ ನೀವೇ ಮೂವ್ ಮಾಡಿದ್ರಿ ನಾನೇ ಮೂವ್ ಮಾಡಿದ ಪಿಟಿಷನ್ ಕಮಿಟಿಯೊಳಗೆ ಅಧಿಕಾರಿಗಳನ್ನೆಲ್ಲ ಕರೆಸಿ ಅವತ್ತು ಇಲ್ಲ ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಗಂಭೀರವಾದ ವಿಚಾರ ನಡೆದಿದೆ ಅವರೊಂದು ಲೆಟರ್ ಬರ್ತಾರೆ ಸ್ಟೀಲ್ ಮಿನಿಸ್ಟ್ರಿಂದ ಲೆಟರ್ ಬರ್ದಿದ್ದಾರೆ ಈಗ 31/12/2023 ಡಿಸೆಂಬರ್ ಒಳಗಾಗಿನೇ ಇದನ್ನ ಎಲ್ಲ ಮುಗಿಸ್ಬೇಕು ಅಂತೇಳಿ ಸಿ ಎನ್ ಡಿ ಅಂದ್ರೆ ನೆಲ ಜಲ ಸಂಪತ್ತು ಅವ್ರಿಗೆಲ್ಲ ಕೊಟ್ಟ ಮೇಲೆ ಈ SSLC PUC ITI ಮಾಡಿದವರಿಗೆ 100% ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಜೊತೆಗೆ ನಮ್ಮ ಇದು ಸರೋಜಿನಿ ಮಹಿಷಿ ವರದಿ ಪ್ರಕಾರ ಇಲ್ಲಿ ಕೊಡಬೇಕು ಮಾನ್ಯ ಅಧ್ಯಕ್ಷರೇ ಈ ಸದನದಲ್ಲಿ ನಿಮ್ಮ ಮೂಲಕ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ರೆಸೊಲ್ಯೂಷನ್ ಪಾಸ್ ಮಾಡಿ ಮೇಡಮ್ ಅವರೇ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಸಿ ಎನ್ ಡಿ ಇದು ಕರ್ನಾಟಕದವರಿಗೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀನಿ ಸಿ ಎನ್ ಡಿ ಏನಿದೆ 200 ಪೋಸ್ಟ್ ಇದೆ ಅಣ್ಣ ಎಲ್ಲರಿಗೆ ಕರ್ನಾಟಕದವರಿಗೆ ಕೊಡಬೇಕು ಮೊನ್ನೆ ಏನಾಗಿದೆ 62 ಪೋಸ್ಟ್ ಮಾನ್ಯ ಅಧ್ಯಕ್ಷರೇ 9 ಜನಕ್ಕೆ ಕೊಟ್ಟಿದ್ದಾರೆ ದಯಮಾಡಿ ಇವತ್ತೇನು ಅವರು ಮಾಡ್ತಾ ಇದ್ದಾರೆ ಎಲ್ಲರೂ ಅಸೆಂಬ್ಲಿನಲ್ಲಿ ಪಾಸ್ ಮಾಡಬೇಕು ಅದನ್ನ ಹೋಲ್ಡ್ ಮಾಡಿ ನ್ಯೂ ನೋಟಿಫಿಕೇಶನ್ ಮಾಡಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಕ್ಕಂತ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ರೀತಿಯಾಗಿ ನಂಜುಂಡಪ್ಪ ವರದಿ ಪ್ರಕಾರ ಇವತ್ತೇನು ಗಣೇಶ್ ಅವರು ಜೊತೆಗೆ ನಾಗೇಂದ್ರ ಅವರು ನಾವೇನು ಮನವಿಯನ್ನ ಮಾಡಿದ್ವಿ ಅದನ್ನ ಮತ್ತೆ ಇವತ್ತೇನು 2002 ನಂಜುಂಡಪ್ಪ ವರದಿ ಏನಾಗಿತ್ತಲ್ಲ ಮಾನ್ಯ ಅಧ್ಯಕ್ಷರೇ ಅದನ್ನ ಮತ್ತೆ ಇನ್ನೊಂದ್ಸರಿ ರಿವ್ಯೂ ಮಾಡಿ ಸಾಹೇಬರು ಕೂಡ ಹೇಳಿದ್ದಾರೆ ಈಗ ಸಿದ್ದರಾಮಯ್ಯ ಸಾಹೇಬರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಜೊತೆಗೆ ಇವತ್ತು ಎಲ್ಲರೂ ಹಿರಿಯರು ಕೂಡ ಇವತ್ತೆಲ್ಲ ಇದ್ದಾರೆ ಸರ್ ಆ ನಂಜುಂಡಪ್ಪ ಸರ್ ಮಾದೇವಪ್ಪ ಸರ್ ನಂಜುಂಡಪ್ಪ ವರದಿ ಇದೆಯಲ್ಲ ಸರ್ ಒಂದ್ ಸೆಕೆಂಡ್ ರಿವ್ಯೂ ಮಾಡಿಬಿಟ್ಟು ಮಾಡಿಸಿ ಮತ್ತೆ ಯಾವುದು ಅಂಡರ್ ಡೆವಲಪ್ ಇದೆ ಮಾಡಿಬಿಟ್ಟು ಅಟ್ಲೀಸ್ಟ್ ಮೊದಲನೇ ಪ್ರಯಾರಿಟಿ ಆಗಿ ನಮ್ಮ ಬಾಂಬೆ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಸದನ ನಡೀತಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ ಸರ್ ದಯಮಾಡಿ ಅದನ್ನ ಮೊದಲನೇ ಪ್ರಯಾರಿಟಿ ಆಗಿ ತಗೊಂಡಪ್ಪ ಅಂದ್ರೆ ಒಂದು ಅನುಕೂಲ ಆಗ್ತದೆ ಒಂದ್ ಸೆಕೆಂಡ್ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಸರ್ ಅದನ್ನ ಮಾಡ್ತಕ್ಕ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಅದರಿಂದಾಗಿ ಶಿಕ್ಷಣ ಆರೋಗ್ಯ ಎಲ್ಲ ಅನುಕೂಲ ಆಗ್ತದೆ ಅಂತ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಕೊನೆಯದಾಗಿ ಮುಗಿಸ್ಬಿಡ್ತೀನಿ ಮಾನ್ಯ ಅಧ್ಯಕ್ಷರೇ ಸುಳ್ಳು ಕೆಲವೊಬ್ರಿಗೆಲ್ಲ ಮಾನ್ಯ ಅಧ್ಯಕ್ಷರೇ ಬಲಸಿ ಅದು ಸುಳ್ಳು ಬಲಸಿ ಮಾನ್ಯ ಅಧ್ಯಕ್ಷರೇ ನಾವು ಸತ್ಯ ಹೇಳ್ತೀವಲ್ಲ ಮಾನ್ಯ ಅಧ್ಯಕ್ಷರೇ ಅದು ಬಲು ಕಹಿ ಎಲ್ಲರ ಕೆಲವೊಂದಕ್ಕೆ ಎಲ್ಲದೂ ಕೂಡ ಸತ್ಯ ಕೊನೆಗೆ ಅದು ಬಹಳ ಜೀವನ ಸಿಹಿ ಆಗಿರ್ತದೆ ಅಂತೇಳಿ ಕೆಲವೊಬ್ರೆಲ್ಲ ತಿಳ್ಕೊಬೇಕಂತೇಳಿ ಮಾನ್ಯ ಅಧ್ಯಕ್ಷರೇ ಮನೆ ಕೆಡವದು ಬಹಳ ಸುಲಭ ಮಾನ್ಯ ಅಧ್ಯಕ್ಷರೇ ಮನೆ ಕಟ್ಟೋದು ಬಹಳ ಕೆಲಸ ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಕೂಡ ನಾವು ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಹಿಂದ್ಗಡೆ ಇವತ್ತು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ಜೊತೆಗೆ ನಾವೆಲ್ಲ ನಿಂತ್ಕೊಂಡು ಇವತ್ತು ಮನೆ ಕಟ್ಟಂತ ಕೆಲಸ ಕರ್ನಾಟಕ ಕಟ್ಟಂತ ಕೆಲಸ ಜೊತೆಗೆ ಹೈದರಾಬಾದ್ ಕರ್ನಾಟಕ ಮುಂಬೈ ಕಟ್ಟತಕ್ಕಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್ ತನ್ನ ಮಾತು ಮುಗಿಸ್ತಾನೆ ಮಾಧ್ಯಕ್ಷ ಧನ್ಯವಾದ ನಮಸ್ಕಾರ